ಈಗ ಯಾರಿಗೆ ಆಗಲಿ, ಯಾವ ಆಕ್ಟ್ ನಟರಿಗೂ ಕೂಡ ಲೈಫಲ್ಲಿ ಬಿಗ್ ಸ್ಟಾರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಬಿಗ್ ಸ್ಟಾರ್ ಜೊತೆ. ಸೊ ನಿಮಗೆ ಇದೊಂದು ರೀತಿ, ಒಂದ್ ಕಡೆ ಸಿನಿಮಾ ಅಭಿಮಾನಿಗಳಿಗೆ ಬಿಗ್ ಟ್ರೀಟ್, ವೈಯಕ್ತಿಕವಾಗಿ ನಿಮಗೂ ಕೂಡ ಇದು ಬಿಗ್ ಟ್ರೀಟ್. ನೀವು ಯಾಕಂದ್ರೆ ಕಿಚ್ಚ ಸುದೀಪ್ ರಂತಹ ಬಿಗ್ ಸ್ಟಾರ್ ಜೊತೆಗೆ ನಟನೆ ಮಾಡಿದೆ. ಹೌದು, 101%. ಯಾಕಂದ್ರೆ ನಾನು ನೀನಾಸಂ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದೆರಡು ಸಿನಿಮಾ ಮಾಡಿದ್ದೆ. ಆ ಟೈಮಲ್ಲಿ ನನಗೆ ಸುದೀಪ್ ಸರ್ ಅವರೊಟ್ಟಿಗೆ ಆ್ಯಕ್ಚುಲಿ ಒಂದೊಂದು ಸೀನಲ್ಲಿ ಬಂದು ಹೋಗೋದಕ್ಕೂ ತುಂಬ ಇಷ್ಟಪಡ್ತಾರೆ. ಸುದೀಪ್ ಸರ್ ಸಿನಿಮಾದಲ್ಲಿ ಒಂಚೂರು ನಾವು ಕಾಣಿಸ್ಕೊಂಡ್ರೆ ಸಾಕಪ್ಪ ಅಂತ ಒಂದು ಹಂಬಲಿಸ್ತಾ ಇರೋ ಆರ್ಟಿಸ್ಟ್ಗಳು ಎಲ್ಲರೂ ಎಲ್ಲರೂ ಅಷ್ಟು ಪ್ರೀತಿ ಮಾಡ್ತಾರೆ. ಆಮೇಲೆ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಅದೇ ಆಸೆ ನನಗೂ ಇತ್ತು. ಅದು ಈ ಥರ ಇಷ್ಟು ಬೇಗ ಈ ಥರ ಒಂದು ಅನೂಪ್ ಸರ್ ಡೈರೆಕ್ಷನಲ್ಲಿ ಸುದೀಪ್ ಸರ್ ಎದುರು ನಾನು ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಇರಲಿಲ್ಲ ಇಷ್ಟು ಬೇಗ. ಆಮೇಲೆ ಅವರು ಹೇಳಿದಾಗ, ಸುದೀಪ್ ಸರ್ ಹೀರೋ ಅಂತ ಹೇಳಿದಾಗ, ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂದಾಗ, ಅದಕ್ಕೆ ಹೇಗೆ ವರ್ಡ್ಸ್ ಇದೆ ಸರ್? 100% ಒಬ್ಬ ಆರ್ಟಿಸ್ಟ್ ಆದವನು ತುಂಬ ತೇಲಾಡೋ ಒಂದು ಫುಲ್ಲು ಫ್ಲೈಯಿಂಗ್ ಹೈ ಅಂತ ಹೇಳ್ತಾರಲ್ಲ, ಆ ಥರ ಫುಲ್ ಎಕ್ಸೈಟ್ಮೆಂಟು, ಫುಲ್ ಖುಷಿ ಇತ್ತು. ತುಂಬ ತುಂಬ ಅದನ್ನು ಐ ಕಾಂಟ್ ಎಕ್ಸ್ಪ್ಲೇನ್, ಆ ಥರ ಇತ್ತು ಅದು. ಸುದೀಪ್ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ಸಿನಿಮಾ ಸೆಟ್ಟಲ್ಲಿ ಬರೀ ತುಳುವಲ್ಲೇ ಮಾತಾಡ್ತಿದ್ರು ಅಂತ. ಆ್ಯಕ್ಚುಲಿ ಹಾಂ ಹೌದು, ಅಂದರೆ ಅಲ್ಲಿ ಒಂದು ಸೆಟ್ ಆಫ್ ಇದು ಸ್ವಲ್ಪ ತುಳುವರು ಇದ್ದರು. ಅದು ಆ ಟೈಮಲ್ಲಿ ತುಳುವಲ್ಲಿ ಮಾತಾಡ್ತಾ ಇದ್ವಿ. ಆಮೇಲೆ ನಾನು ಓದಿದ್ದೆಲ್ಲ ಮಂಗಳೂರಲ್ಲಿ ಆಗಿರೋದು, ನನಗೂ ತುಳು ಚೆನ್ನಾಗೇ ಬರುತ್ತೆ. ಆಮೇಲೆ ನನ್ನ ಅಜ್ಜಿ ಮನೆನೂ ರೆಂಜಾಳ, ನಾನು ಓದಿದ್ದೆ ಅಜ್ಜಿ ಮನೆಯಲ್ಲಿ, ಹಾಗಾಗಿ ನನಗೂ ತುಳು ಬರುತ್ತೆ. ಅಲ್ಲೆಲ್ಲ ನಾವು ಮಾತಾಡ್ತಿದ್ವಿ. ಬಟ್ ಸುದೀಪ್ ಸರ್ ಬಂದಾಗ ನಾವು ತುಳುವಲ್ಲಿ ಮಾತಾಡ್ತಿರ್ಲಿಲ್ಲ. ಬಟ್ ಸುದೀಪ್ ಸರ್ ಹೇಳ್ತಿದ್ರು ಅಂತ, ಅವರಿಗೆ ಏನು ಮಾತಾಡ್ತಿದ್ದೀರೋ ಏನಪ್ಪ ನಿಮ್ಮದು ಅನ್ನೋ ಥರ. ಬಟ್ ಅದೊಂಥರ ಸೆಂಟಿಮೆಂಟ್ ಇರುತ್ತಲ್ಲ ಸರ್, ಆ ಥರ ಹೋಗಿದೆ ಫ್ಲೋ ಎಲ್ಲ ತುಳು. ಸಂದೇಶ್ ಜೈನ್ ಇದ್ದವರು, ನಿಮ್ಮ ಮೂಲ ಹೆಸರು ಸಂದೇಶ್ ಜೈನ್. ಹೌದು ಹೌದು. ವಜ್ರಧೀರ್ ಜೈನ್ ಆಗಿದ್ದು ಯಾಕೆ ಅಂತ? ಅದು ಒಂಥರ ಇಂಟ್ರೆಸ್ಟಿಂಗ್. ಒಂದಿನ ನಾವು ಶೂಟ್ ಮುಗಿಸ್ಕೊಂಡು ಅನೂಪ್ ಸರ್ ಹಿಂಗೆ ನೋಡಿ ಊಟ ಮಾಡ್ತಾ ಇದ್ವಿ ನಾನು ಅವರೆಲ್ಲ. ಅನೂಪ್ ಸರು, ಏ ನಿಮಗೆ ಹೆಸರು ಚೇಂಜ್ ಮಾಡಲ ನಾನು ಅಂತ ಕೇಳಿದ್ರು. ನಾನು ಅವರು ಅನೂಪ್ ಸರ್ಗೆ ನಾನೇನು ನೋ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅವ್ರು ಏನಾದ್ರು ಹೇಳ್ತಾರೆ ಅಂದರೆ ಅದರಲ್ಲಿ ಅರ್ಥ ಇದೆ ಅಂತಲೇ. ಸರಿ ಸರ್ ಅಂದೆ. ಯಾಕಂದ್ರೆ ಸಂದೇಶ್ ಸ್ವಲ್ಪ ಸೌಂಡ್ ಇದೆ, ನಾವು ವಿಲ್ ಟ್ರೈ ಸಮ್ ಇದು, ನನಗೇನು ಅನಿಸ್ತಾ ಇದೆ ಅಂದರು. ಹಂಗೆ ಹೇಳಿ ನೆಕ್ಸ್ಟ್ 2-3 ತಿಂಗಳು ಆದಮೇಲೆ ಬಂದು, ಒಂದು ಹೆಸರು ರೆಡಿ ಮಾಡಿದ್ದೀನಿ, ನಿಮಗೆ ಒಂದು ಹೆಸರು ರೆಡಿ ಮಾಡಿದ್ದೀನಿ ಅಂದರು. ಏನು ಅಂದೆ? ವಜ್ರಧೀರ್ ಅಂದರು. ಆ ಹೆಸರು ಕೇಳಿದ ತಕ್ಷಣ ನನಗೆ ಏನು ಅದ್ರ ಬಗ್ಗೆ ಎರಡನೇ ನಾಮಕರಣ ನನಗಾಯಿತು. ಅದ್ರ ಬಗ್ಗೆ ನನಗೆ ಬೇಡ ಕಮೆಂಟ್ ಕೊಡೋ ಥರನೇ ಇರಲಿಲ್ಲ. ಓಕೆ ಸರ್ ಅಂದ್ಬಿಟ್ಟೆ. ನಮ್ಮಮ್ಮಂಗೂ ನಿಜವಾಗ್ಲೂ ನಮ್ಮಮ್ಮಂಗೂ ಖುಷಿಯಾಗಿದೆ. ಅವರು ಫೋನ್ ಮಾಡಿದಾಗ ವಜ್ರಧೀರ್ ಜೈನ್ ಅಂತ ಕರೀತಾರೆ ನನಗೆ. ಇಲ್ಲ ಸರ್, ನಮ್ಮ ಮನೆಯಲ್ಲಿ ಥ್ಯಾಂಕ್ ಗಾಡ್, ಆಮೇಲೆ ನನಗೆ ಅಷ್ಟು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಫ್ಯಾಮಿಲಿಯಲ್ಲಿ ಆ ಹೆಸರು ತುಂಬ ಇಷ್ಟ ಆಗಿದೆ. ಆಮೇಲೆ ನನಗೆ ಅದ್ರ ಬಗ್ಗೆ ಏನೂ ಒಂದು ಕ್ವಶನ್ ಯಾರೂ ಕೇಳಲಿಲ್ಲ, ನನಗೆ ಏನು ಅಬ್ಜೆಕ್ಷನೇ ಬಂದಿಲ್ಲ. ಸರ್, ನೀನಾಸಂ, ನಾನು ನೀನಾಸಂಗೆ ಹೋಗೋ ಮೊದಲು 2011 ನಾನು ಸ್ಟಾರ್ಟ್ ಮಾಡಿದ್ದೆ ಬೀದಿ ನಾಟಕಗಳು. ತುಂಬ ಬೀದಿ ನಾಟಕಗಳು ಮಾಡಿದ್ದೀನಿ. ಅದಾದಮೇಲೆ ನಮ್ಮದೊಂದು ಸಮಷ್ಟಿ ಅಂತ ಟೀಮ್ ಇದೆ, ಆದ್ಯಂತ ಅಂತ ಟೀಮ್ ಇದೆ, ಇನ್ನೂ 10 ಹಲವಾರು ಟೀಮ್ಗಳೊಟ್ಟಿಗೆ ನಾಟಕ ಮಾಡಿದ್ದೀನಿ. ಬಟ್ ನಾನು ಸಮಷ್ಟಿಲಿ ಯಾವಾಗಲೂ ವರ್ಷ ವರ್ಷ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಅವರೊಟ್ಟಿಗೆ ನಾಟಕಗಳು ಮಾಡಿದ್ದೀನಿ, ಒಂದು 3-4 ನಾಟಕ ಮಾಡಿ ಅದಾದಮೇಲೆ ಮಂಜುನಾಥ್ ಬಡಿಗೇರ್, ಮೌನೇಶ್ ಬಡಿಗೇರೇ ನನ್ನ ಈ ನಾಟಕ ರಂಗಭೂಮಿಗೆ ತುಂಬ ಇದು ಮಾಡಿ ಕರ್ಕೊಂಬಂದಿದ್ದು. ಅವರೇ ನನಗೆ ಪುಷ್ ಮಾಡಿ 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 ಕೊನೆಗೆ ನಾಟಕ ಎಲ್ಲ ಆದಮೇಲೆ ಒಂದಿನ ನಾನು ನೀನಾಸಂಗೆ ಹೋಗಿದ್ದೆ. ಆ್ಯಕ್ಚುಲಿ ನೀನಾಸಂ ಹೆಂಗಿರುತ್ತೆ ಅಂತ ಹೇಳಿ ನೋಡೋಕ್ಕೆ ಅಂತ ಹೋದೆ. ನೀನಾಸಂಗೆ ಹೋದಾಗ ನನಗೆ ಅರೌಂಡ್ 29 ಇಯರ್ಸ್, ನಾನು ಬಾರ್ಡ್ರಲ್ಲಿದ್ದೆ. ಸರಿನಪ್ಪ, 29 ವರ್ಷ ಆಗಿದೆ, ಅಲ್ಲಿ 30 ಕಟ್ ಆಫಲ್ಲಿ ಸರಿ ಅಂತ ಹೋಗಿ ಇಂಟರ್ವ್ಯೂ ಕೊಡೋಣ, ಆದರೆ ಆಯಿತು ಹೋದರೆ ಹೋಯಿತು ಅಂತ ಹೋಗಿದ್ದಿದ್ದು. ಒಂದು ಹೆಚ್ಚು ಕಮ್ಮಿ 350 ಜನ ಇದ್ದರು ಅಲ್ಲಿ ಇಂಟರ್ವ್ಯೂವಲ್ಲಿ. 20 ಜನ ಮಾತ್ರ ತಗೊಳೋದು ನೀನಾಸಂಲ್ಲಿ, ಅದರಲ್ಲಿ 14 ಹುಡುಗರು 6 ಹುಡುಗಿರು. ಸೊ ಆ ಟೈಮಲ್ಲಿ ನನಗೆ ಫ್ರೀ ಸೀಟ್ ಸಿಕ್ತಲ್ಲಿ ಇಂಟರ್ವ್ಯೂವಲ್ಲಿ, ಪಾಸ್ ಆಗಿಬಿಟ್ಟು 2 ದಿನ ಇಂಟರ್ವ್ಯೂ ಇತ್ತು. ಸೊ ಅಲ್ಲಿಂದ ಇನ್ನೊಂಥರ ನಮ್ಮ ರಂಗಭೂಮಿಲೇ ನನಗೆ ಇನ್ನೊಂಥರ ಏನು ಹೇಳ್ತಾರೆ ಅದಕ್ಕೆ, ಪ್ರಯೋಗಗಳು ಮಾಡಿಕೊಳ್ಳೋ ಅಂಥ ಒಂದು ಬೇರೆ ಬೇರೆ ನಾಟಕಗಳು. ಆಮೇಲೆ ನಮ್ಮನ್ನು ನಾವು ತುಂಬ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬರೀ ನಾವು ನಾಟಕಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಆಮೇಲೆ ಅದರಲ್ಲಿ ಯಕ್ಷಗಾನ ಇತ್ತು, ಕೋಲಾಟ ಇತ್ತು, ಬೇರೆ ಬೇರೆ ಎಲ್ಲ ಆರ್ಟ್ ಫಾರ್ಮ್ಗಳನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಸೊ ಅದು ಇನ್ನೊಂದು ಜರ್ನಿ ನನಗೆ ಅದರಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಬಂದ ಮೇಲೆ
ನಾನು ಅನೂಪ್ ಸರ್ ಅವರು ನನಗೆ ಒಂದು ಆಡಿಷನಲ್ಲಿ ನಮ್ಮೆಲ್ಲ ಟೀಮ್ಗಳನ್ನ ಕರೆದಿದ್ರು, ನಾಟಕ ಟೀಮ್ನ ಸಮಷ್ಟಿ ಟೀಮಿಂದ ನಾನು ಹೋಗಿದ್ದೆ. ಹೋದಾಗ ನನಗೆ ಅನೂಪ್ ಸರ್ಗೆ ಇಷ್ಟ ಆಗಿಬಿಟ್ಟು ಅವ್ರು ಫಸ್ಟು ರಾಜರಥದಲ್ಲಿ ರೋಲ್ ಕೊಟ್ಟರು. ಈ ಥರ ರಂಗಭೂಮಿಯಿಂದ ಹಂಗೆ ಸಿನಿಮಾಗೆ ಬಂದೆ ನಾನು.